ಕಾಂಗ್ರೆಸ್ ಸರ್ಕಾರದ ನಾಲ್ಕನೇ ಗ್ಯಾರಂಟಿ ಜಾರಿಗೆ ಕೌಂಟ್ ಡೌನ್ ಆರಂಭ ಆಗಿದೆ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಚಾಲನೆ ಸಿಗ್ತಾ ಇದೆ ಈವರೆಗೆ ಒಟ್ಟು 1.11 ಕೋಟಿ 1 ಕೋಟಿ 11 ಲಕ್ಷ ಮಹಿಳೆಯರು ಯೋಜನೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ 15 ರಿಂದ 17 ಲಕ್ಷ ಜನ ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗಿದ್ದಾರೆ ಕೆವೈಸಿ ಸಮಸ್ಯೆಯಿಂದಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 15 ರಿಂದ 14 ಲಕ್ಷ ಜನ ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ ಪಡಿತರ ಚೀಟಿ ಆಧಾರ್ ಅಪ್ಡೇಟ್ ಮಾಡದಕ್ಕೆ ನೋಂದಣಿ ರದ್ದಾಗಿದೆ ಸುಮಾರು 15 ರಿಂದ 14 ಲಕ್ಷ ಜನರದ್ದು ಒಂದಷ್ಟು ಜನರದ್ದು ಕಾರ್ಡ್ ಕೂಡ ರದ್ದಾಗಿದೆ ಅವರು ಹೊಸ ಕಾರ್ಡ್ ಗೆ ಅರ್ಜಿ ಹಾಕಿದ್ದಾರೆ ಆದರೆ ಹೊಸ ಕಾರ್ಡ್ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಬಿಪಿಎಲ್ ಕಾರ್ಡ್ ಬೇಕೇ ಬೇಕು ಯೋಜನೆಯನ್ನು ಪಡೆಯೋದಕ್ಕೆ ಕೆವೈಸಿ ಮಾಡಿಸಬೇಕು ಆ ಕೆವೈಸಿ ಸಮಸ್ಯೆ ಆಗಿದೆ ಜೊತೆಗೆ ಪಡಿತರ ಚೀಟಿ ಆಧಾರ್ ಅಪ್ಡೇಟ್ ಮಾಡುವುದಕ್ಕೆ ಸಾಧ್ಯ ಆಗದೆ 15 ರಿಂದ 17 ಲಕ್ಷ ಜನ ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗಿದ್ದಾರೆ ಈಗಾಗಲೇ ಸರ್ಕಾರದ ಶಕ್ತಿ ಯೋಜನೆ ಜನರನ್ನು ತಲುಪತಾ ಇದೆ ಅನ್ನಭಾಗ್ಯ ಅನ್ನದ ಬದಲಾಗಿ ಧನಭಾಗ್ಯ ಕೊಡ್ತಾ ಇದ್ದಾರೆ ಗೃಹ ಜ್ಯೋತಿ 200 ಯೂನಿಟ್ ಉಚಿತ ವಿದ್ಯುತ್ ಈ ಯೋಜನೆಯೂ ಕೂಡ ಜಾರಿಯಲ್ಲಿದೆ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದೆ ಈ ತಿಂಗಳ 2000 ರೂಪಾಯಿ ಇವತ್ತು ಮಹಿಳೆಯರ ಖಾತೆಗೆ ಬೀಳುತ್ತೆ 1 ಕೋಟಿ 11 ಲಕ್ಷ ಅಂದ್ರೆ 1 ಕೋಟಿ 11 ಲಕ್ಷ ಜನರಿಗೆ ಮಹಿಳೆಯರಿಗೆ ಈ ಯೋಜನೆಯ ಫಲ ಸಿಗ್ತಾ ಇದೆ ಇನ್ನು ಗೃಹಲಕ್ಷ್ಮಿ ಯೋಜನೆಗಾಗಿ ಬೃಹತ್ ವೇದಿಕೆ ಸಜ್ಜು ಮಾಡಲಾಗಿದೆ ಅಲ್ಲಿ ನೀವು ಗಮನಿಸ್ತಾ ಇದ್ರೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದೆ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಗೃಹ ಜ್ಯೋತಿಗೆ ಚಾಲನೆ ಕೊಡ್ತಾ ಇದ್ದಾರೆ ಇನ್ನು ಕಲಬುರಗಿಯಲ್ಲಿ ಗೃಹಲಕ್ಷ್ಮಿಗೆ ಚಾಲನೆಯನ್ನು ಕೊಟ್ಟಿದ್ರು ಅಲ್ಲೂ ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಇವತ್ತು ಮೈಸೂರಿನಲ್ಲಿ ಅದ್ದೂರಿ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿಗೆ ಚಾಲನೆ ಸಿಗ್ತಾ ಇದೆ ಇದು ಸಿಎಂ ತವರು ಜಿಲ್ಲೆಯಲ್ಲಿ ಇವತ್ತು ಗೃಹಲಕ್ಷ್ಮಿಗೆ ಯೋಜನೆಗೆ ಚಾಲನೆ ಸಿಗ್ತಾ ಇದೆ ಯೋಜನೆಗೆ ವಾರ್ಷಿಕ 32,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ 32,000 ಕೋಟಿ ರೂಪಾಯಿ ಅನುದಾನ ವಾರ್ಷಿಕವಾಗಿ ಈ ಯೋಜನೆಗೆ ಮೀಸಲಿಡಲಾಗಿದೆ ಈ ವರ್ಷ ಯೋಜನೆಗೆ 18,000 ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದ್ದಾರೆ ಈಗಾಗಲೇ ಬಜೆಟ್ನಲ್ಲಿ ಅನುದಾನವನ್ನ ಸರ್ಕಾರ ಘೋಷಣೆ ಮಾಡಿದೆ ಅಂತಿಂತ ಯೋಜನೆಯಲ್ಲ ಇರೋ ಯೋಜನೆಗಳಲ್ಲಿ ದೊಡ್ಡದಾದಂತ ಯೋಜನೆ ಬೃಹತ್ತಾದಂತ ಯೋಜನೆ ಯಾಕಂದ್ರೆ 32,000 ಕೋಟಿ ಪ್ರತಿ ವರ್ಷ ತಗಲುವಂತ ಖರ್ಚು 32,000 ಕೋಟಿ ಈ ವರ್ಷ 18,000 ಕೋಟಿ ಈ ಯೋಜನೆಗೆ ಖರ್ಚಾಗುತ್ತೆ ಮೀಸಲಿಟ್ಟಿದ್ದಾರೆ ಹಣವನ್ನ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಚಾಲನೆ ಸಿಗ್ತಾ ಇದೆ ಅಧಿಕೃತವಾದಂತಹ ಚಾಲನೆ ದೇಶದಲ್ಲೇ ಅತಿ ದೊಡ್ಡ ಸರ್ಕಾರಿ ಯೋಜನೆ ಇದು ಇದನ್ನ ಗಮನಿಸಬೇಕು ಇಡೀ ದೇಶದಲ್ಲೇ ಅತಿ ದೊಡ್ಡ ಸರ್ಕಾರಿ ಯೋಜನೆ ಇದು 32,000 ಕೋಟಿ ರೂಪಾಯಿ ಪ್ರತಿ ವರ್ಷ ಖರ್ಚಾಗ್ತಾ ಇದೆ ಈ ವರ್ಷ 18,000 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ